ఓకే శూన్య వేళే శార్గ జ్ఞానేంద్ర ఆరోగ్య సచివు హారు మన కృషి సచివరు సన్మాన్య అధ్యక్షరే ಅಡಿಕೆ ಈ ರಾಜ್ಯದ ಅತ್ಯಂತ ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಲಕ್ಷಗಟ್ಟಲೆ ಕೈಗಳಿಗೆ ಕೆಲಸ ಕೊಡ್ತಾ ಇದೆ ಲಕ್ಷಾಂತರ ರೈತರು ಇದರ ಉಪಯೋಗವನ್ನು ಪಡೆದು ಬದುಕ್ತಾ ಇದ್ದಾರೆ ಗೌರವಯುತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಅಡಿಕೆಯಲ್ಲಿ ಶೇಕಡ 65 ಭಾಗ ಅಡಿಕೆಯನ್ನು ನಾವು ಕರ್ನಾಟಕದಲ್ಲೇ ಬೆಳೀತಾ ಇದ್ದೇವೆ ಮಲೆನಾಡಿನ ಕೇವಲ ಸಾಂಪ್ರದಾಯಿಕ ಬೆಳೆಗಾರರು ಮಾತ್ರ ನಾವಿದ್ವಿ ಈಗ ಬಯಲುಸೀಮೆಯ ಭಾಗದಲ್ಲಿ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹರಡ್ತಾ ಇದೆ ಆದರೆ ಅಧ್ಯಕ್ಷರೇ ಈ ಬೆಳೆಗೆ ಮಾರಕವಾದಂತಹ ಎರಡು ರೋಗಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಒಂದು ನಿಮ್ಮ ಭಾಗದಲ್ಲಿ ಸೌತ್ ಕನ್ನಡದಿಂದ ಹಿಡಿದು ಸಿಂಗೇರಿಯವರೆಗೆ ಸ್ವಲ್ಪ ಮಟ್ಟಿಗೆ ನನ್ನ ತೀರ್ಥಹಳ್ಳಿ ಭಾಗದಲ್ಲಿಯೂ ಕೂಡ ಹಳದಿ ಎಲೆ ರೋಗ ಯೆಲ್ಲೋ ಲೀಫ್ ಡಿಸೀಸ್ ಇದು ಬಹಳ ವರ್ಷದಿಂದ ಕಾಡ್ತಾ ಇದೆ ಅನೇಕ ತೋಟಗಳು ಹೋಗೇ ಬಿಡ್ತು ಅಲ್ಲಿ ಏನಾಗಬೇಕು 50-60 ಕ್ವಿಂಟಾಲ್ ಅಡಿಕೆ ಬೆಳೆಯುವಂತಹ ರೈತರಿಗೆ 15-20 ಕೆಜಿ ಕೂಡ ಆಗದೇನೆ ಅವರು ಹತಾಶವಾಗಿ ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಸಣ್ಣ ಪುಟ್ಟ ಉದ್ಯೋಗ ಮಾಡುವಂತ ಈಗ ಪ್ರಶ್ನೆ ಕೇಳಿ ಸರ್ ಈಗ ಇದರ ಜೊತೆಗೆ ಮಹಾಮಾರಿ ಎಲೆ ಚುಕ್ಕಿ ರೋಗ ನಮ್ಮನ್ನ ಬಾಧಿಸ್ತಾ ಇದೆ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಹಿಂದಿನ ಸರ್ಕಾರದಲ್ಲಿ ಸುಮಾರು 10 ಕೋಟಿ ರೂಪಾಯಿಯನ್ನ ಬೊಮ್ಮಾಯಿಯವರ ಕೊನೆಯ ಬಜೆಟ್ನಲ್ಲಿ ಈ ಸಂಶೋಧನೆಗಾಗಿ ಇಡಿಸಿದ್ವಿ ಆದ್ರೆ ಇವತ್ತು ಈ ಬಜೆಟ್ನಲ್ಲಿ ಇಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೆ ಹೇಳಿದ್ದೀನಿ ಇದು ತೊಂದರೆ ಆಗ್ತಾ ಇದೆ ನಮಗೆ ಅಂತ ಕೇವಲ 53 ಲಕ್ಷ ರೂಪಾಯಿಗಳನ್ನ ಶಿವಮೊಗ್ಗ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ದಾರೆ ಅದು ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಆದ್ರಿಂದ ನನ್ನ ವಿನಂತಿ ಇದೆ ಇದು ಗಾಳಿಯಲ್ಲಿ ಹಬ್ಬತಾ ಇದೆ ಈ ರೋಗ ನಮ್ಮ ಇಷ್ಟೊಂದು ಪ್ರಮುಖವಾಗಿರತಕ್ಕಂತಹ ಬೆಳೆಯ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡದೇ ಇದ್ರೆ ಇಡೀ ರೈತ ಸಮುದಾಯ ಒಂದು ದಿನ ಆತ್ಮಹತ್ಯೆಗೆ ಶರಣಾಗುವಂತಹ ದೂರ ದಿನವನ್ನು ನಾವು ನಗಣ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನ ಹರಿಸಬೇಕು ನನಗೆ ಈಗಾಗಲೇ ತಾವು ತುಂಬಾ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಹಾಗಾಗಿ ನನಗೆ 2 ದಿನದಿಂದ ಸ್ವಲ್ಪ ಮಿನಿಸ್ಟರ್ ಬರಲಿ ಅಂತ ಹೇಳಿ ಯೋಚನೆ ಮಾಡಿ ಅವರಿಂದನೇ ಸ್ಟೇಟ್ಮೆಂಟ್ ಮಾಡಿಸೋಣ ಅಂತ ಇವತ್ತು ಮಿನಿಸ್ಟರ್ ಬರಲಿಲ್ಲ ಸಂಬಂಧಪಟ್ಟಂತ ಮಿನಿಸ್ಟರ್ ಆದ್ರೆ ನನಗೆ ಹಳದಿ ಎಲೆ ರೋಗದ ಬಗ್ಗೆ ಒಂದು ಉತ್ತರ ಬಂದಿದೆ ಆದ್ರೆ ಎಲೆ ಚುಕ್ಕಿ ರೋಗದ ಬಗ್ಗೆ ಬರಲಿಲ್ಲ ಆದ್ರಿಂದ ನನ್ನ ವಿನಂತಿ ಇದೇನೆ ಇಡೀ ಸರ್ಕಾರ ಸರ್ ಒಬ್ಬ ಮಂತ್ರಿ ಅಲ್ಲ ಇಡೀ ಸರ್ಕಾರ ಯೋಚನೆ ಮಾಡಿ ಒಂದಷ್ಟು ಹಣವನ್ನು ಅದಕ್ಕಾಗಿ ಮುಡುಪಾಗಿಡಿ ಸಂಶೋಧನೆ ಮಾಡಿ ಈಗ ಔಷಧಿ ಕೊಡ್ತಾ ಇದ್ದಾರೆ ಒಂದ್ ನಿಮಿಷ ಔಷಧಿಯನ್ನು ಕೊಟ್ಟರೆ ಒಂದು ದೊಡ್ಡ 100-150 ಎಕರೆ ಇರತಕ್ಕಂತ ಕೋಗುಗಳಲ್ಲಿ ಒಬ್ಬ ಯಾರಾದ್ರೂ ಸಿಂಪಡಣೆ ಮಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಇಡೀ ಕೋಗು ಏನು ಏರಿಯಾ ಇದೆ ಅಷ್ಟು ಜನ ರೈತರು ಸಿಂಪಡಣೆ ಮಾಡಿದ್ರೆ ಮಾತ್ರ ಆಗ್ತದೆ ನಾನು ಹೇಳ್ತೇನೆ ಈಗ ಬೇರೆ ಬೇರೆ ಯಂತ್ರೋಪಕರಣಗಳು ಬಂದಿದ್ದಾವೆ ಸರ್ಕಾರವೇ ಸ್ಪ್ರೇ ಮಾಡಿಸಿದ್ರು ಸದಸ್ಯರೇ ಮಾಡಿಸಿ ಅದನ್ನ ಉತ್ತರ ಕೊಡ್ತಾರೆ ವಿಶೇಷವಾಗಿ ಗಮನ ಹರಿಸ್ತಾ ಇದ್ರೆ ರೈತಾಪಿ ಜನ ಇವತ್ತು ಅಡಿಕೆ ಬೆಳೆಗಾರರು ಬಹಳ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಇದರ ಸೀರಿಯಸ್ನೆಸ್ ಅನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡೆ ಹಿರಿಯ ಸದಸ್ಯ ಅಂತ ಜ್ಞಾನೇಂದ್ರ ಅವರು ಹೇಳಿರ್ತಕ್ಕಂಥದ್ದು ಕಳೆದ 2-3 ತಿಂಗಳಿಂದಾನೇ ನಾನು ಹಿಂದೆ ಶಿವಮೊಗ್ಗ ಹೋದಾಗಲೂ ನನ್ನ ಗಮನಕ್ಕೆ ಬಂದಿತ್ತು ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರ್ಟಿಕಲ್ಚರ್ ಮಿನಿಸ್ಟರ್ ಇಬ್ಬರ ಜೊತೆಲೂ ಚರ್ಚೆ ಮಾಡಿ ಇದನ್ನು ಒಂದು ಸ್ವಲ್ಪ ಬಹಳ ಗಂಭೀರವಾಗಿ ತಗೊಂಡಿರ್ತಕ್ಕಂಥ ನಿರ್ದೇಶನವನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ 50 ಲಕ್ಷ ಅನುದಾನವನ್ನ ಏನು CPCRI ಕೇಂದ್ರೀಯ ತೋಟದ ಬೆಳೆ ಸಂಶೋಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅದು ದುಡ್ಡನ್ನ ಕೊರತೆ ಇಲ್ಲ ಈ ರೈತರ ಬೆಳೆ ಈ ಚಿಕ್ಕೆ ರೋಗ ಏನಿದೆ ಹಳದಿ ರೋಗ ಏನಿದೆ ಇದ್ರ ಬಗ್ಗೆ ಎಷ್ಟೇ ಹಣ ಸಂಶೋಧನೆಗೆ ಬೇಕಿದ್ರು ಒದಗಿಸ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮುಂದುವರಿಯುತ್ತೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಇದ್ರ ಬಗ್ಗೆ ನಮಗೂ ಆತಂಕ ಇದೆ ಒಂದು ಸಾರಿ ಆ ರೋಗ ತಗಲಿದ್ರೆ 2-3 ವರ್ಷ ಆ ಬೆಳೆ ನಷ್ಟ ಆಗುತ್ತೆ ಅಂತ ಅದಕ್ಕೆ ಆಲ್ಟರ್ನೇಟ್ ಬೆಳೆಗೂ ಸಹ ಪ್ರೋತ್ಸಾಹ ಧನವನ್ನ ನೀಡಲಿಕ್ಕೆ ಇಲಾಖೆ ಆಗಲೇ ಕ್ರಮ ತಗೊಂಡಿದೆ ಮಾನ್ಯ ಮುಖ್ಯಮಂತ್ರಿ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ ಮಂತ್ರಿಯವರಿಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅವರಿಗೆಲ್ಲರಿಗೂ ಇದರ ಬಗ್ಗೆ ಬಹಳ ಗಂಭೀರವಾಗಿ ಸಂಶೋಧನೆ ಆಗಬೇಕು ಈ ರೋಗವನ್ನು ತಡೀಲಿಕ್ಕೆ ಏನೇನು ಬೇಕು ಕ್ರಮ ತಗೋಬೇಕು ಮತ್ತೆ ಅದಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಬೆಳೆ ಬೆಳಿಲಿಕ್ಕೂ ಸಹ ಸಹಾಯಧನವನ್ನು ಕೊಡಬೇಕು ಎಲ್ಲ ರೀತಿ ಕ್ರಮ ತಗೊಂಡಿದ್ದೀವಿ ನೀವು ಹೇಳಿದ್ದು ನನಗೆ ಅರ್ಥ ಆಗುತ್ತೆ ನಾನು ಇನ್ನೊಂದು ಬಾರಿ ವಿಶೇಷವಾಗಿ ನಮ್ಮ ಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ತೀರ್ಮಾನವನ್ನು ತಗೋಣ ಜಾಸ್ತಿ ತಗೊಳ್ಳಲ್ಲ ಇದೊಂದು ಬಹಳ ಪ್ರಮುಖವಾದ ನಾನು ಹೇಳೋದು
ನಮ್ಮ ಸರ್ಕಾರಿ ಲ್ಯಾಬ್ಗಳು ಸಂಶೋಧನಾ ಕೇಂದ್ರಗಳಿದ್ದಾವೆ ಅವರಿಗೂ ಹಚ್ಚಿ. ಪ್ರೈವೇಟ್ ಲ್ಯಾಬ್ಗಳು ಇವತ್ತು ಆಧುನಿಕ ಯಂತ್ರೋಪಕರಣಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಕೊಡಿ. ಏನಾದ್ರು ಸರ್ ಕೋವಿಡ್ಗೆ ಐದು ವರ್ಷದೊಳಗಾಗಿ ಔಷಧಿ ಕಂಡಿಡಿದ್ವಿ, ಇದಕ್ಕೆ ಯಾಕೆ ಆಗೋದಿಲ್ಲ? ರೈತರು ಇಂತಹ ಸ್ಥಿತಿನಲ್ಲಿ ಇದ್ದಾಗ ಸಲಹೆ ಕೊಟ್ಟಿದ್ರಿ, ಮಾಡುವಾಗ ದಯವಿಟ್ಟು ಪ್ರೈವೇಟ್ ಲ್ಯಾಬ್ಗಳಿಗೂ ಕೊಡಿ, ಬಹಳ ಬೇಗ ಔಷಧಿ ಕಂಡಿಡಿರಿ. ಕೋನರೆಡ್ಡಿ ಶ್ರೀನಿವಾಸ ಮಾನೆ, ಹುಬ್ಳಿಯಲ್ಲಿರುವ ವಿಮಾನ ನಿಲ್ದಾಣಕ್ಕೆ. ಮಾನ್ಯ ಅಧ್ಯಕ್ಷರೇ,